ನಾವು ಸುನಿಲ್ ಕುಮಾರ್ ಅಂತೇಳಿ, ನಾವು ಈ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ, ಅಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕರೆಸಿ ಕೂಡ ಆಗಿದ್ವಿ. ಹಾಗಾಗಿ ನಾವು ಇವತ್ತು ಏನು ಮಾಡಿದ್ವಿ, ನಮ್ಮ ಕಾಂಗ್ರೆಸ್ ಮುಖಂಡರು ಏನಿದ್ವು ಎಲ್ಲ ಸಂಪೂರ್ಣವಾಗಿ ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದೆ. ಇವತ್ತು ನಾವು ನಮ್ಮೂರಲ್ಲಿ ಬಹುಶಃ 100% ನಿಖಿಲ್ಗೆ ವೋಟ್ ಹಾಕ್ತೀವಿ. ನಾವು ಪಕ್ಷ ತೊರೆದು ಇವತ್ತು ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದೀವಿ ಸರ್. ಹೌದು ಸರ್, ಅಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದು, ಈಗ ಪಾರ್ಟಿ ಬಿಟ್ಟು ನಾವು ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದೀವಿ ಸರ್. ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಸರ್. ಯೋಗೇಶ್ವರನ ಕರ್ಕೊಂಬಂದು ಟಿಕೆಟ್ ಕೊಟ್ಟರಲ್ಲ, ಬೇರೆ ಯಾರಿಗಾರು ಟಿಕೆಟ್ ಕೊಡ್ಬೋದಿತ್ತಲ್ಲ. ಲೋಕಲ್ ಅವ್ರು ಯಾರಿಗಾರು ಪಕ್ಷದಲ್ಲಿ ನಿಷ್ಠಾವಂತವಾಗಿ ದುಡ್ದವ್ರು ಯಾರಿಗೂ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ನಮ್ಮನ್ನ ಕಡೆಗಣಿಸೋಕೆ ನೋಡಿದ್ರು. ಹಾಗಾಗಿ ನಾವು ಎಲ್ಲ ಸಂಪೂರ್ಣವಾಗಿ ಪಾರ್ಟಿ ಬಿಟ್ಟು ಇವತ್ತು ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದೀವಿ ಸರ್. ಯೋಗೇಶ್ವರ ಅವರ ಸ್ಪರ್ಧೆ ಆಗದೆ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಈಗಿದ್ದಂಥವ್ರನ್ನ ಯಾರಾದರೂ ಸ್ಪರ್ಧೆ ಕಣಕ್ಕಿಳಿಸಿದ್ರೆ ನೀವು ಕಾಂಗ್ರೆಸ್ಸಲ್ಲಿ? ನಾವು ಕಾಂಗ್ರೆಸ್ಸಲ್ಲಿ ಇರ್ತಾ ಇದ್ವಿ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಯೋಗೇಶ್ವರ ಬೇರೆ ಪಕ್ಷದಿಂದ ಬಂದಿರೋದ್ರಿಂದ ನಾವು ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದೀವಿ ಸರ್. ಜೆ ಡಿ ಎಸ್ಸಲ್ಲಿ ನಂಬಿಕೆ ಇದೆ ಈಗ ತಮಗೆ? ನಂಬಿಕೆ ಇದೆ ಸರ್, ವಿಶ್ವಾಸ ಇದೆ. ಅವ್ರ ಕೆಲಸ ಕಾರ್ಯಗಳೆಲ್ಲ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ನವ್ರ ಥರ ಸುಳ್ಳು ಹೇಳಲ್ಲ, ಹೇಳಿದ ಕೆಲಸ ಮಾಡ್ತಾರೆ ಸರ್. ನಂಬಿಕೆ ಇದೆ ಸರ್, ವಿಶ್ವಾಸ ಇದೆ. ಇನ್ನು HD ಕುಮಾರಸ್ವಾಮಿ ಅವರು ಕಳೆದ 2 ಬಾರಿ ಕೂಡ ಶಾಸಕರಾಗಿದ್ದರು ನಿಮ್ಮ ಚನ್ನಪಟ್ಟಣ. ಹೌದು ಸರ್, ಅಭಿವೃದ್ಧಿ ಕೆಲಸಗಳಾಗಿದೆ ಅವರ ಹಳ್ಳಿಗಳಲ್ಲೆಲ್ಲ. ಮಣ್ಣಿನ ರೋಡ್ ಇತ್ತು, ಅವ್ರು ಬಂದ ಮೇಲೆ ಒಂದೇ ಸಲ ಒಂದು 400 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಂದರು. ನಾನು ನೋಡಿರೋ ಮಟ್ಟಿಗೆ ಎಲ್ಲ ಹಳ್ಳಿಗಳಿಗೂ ಟಾರ್ ರೋಡ್ ಮಾಡಿಸಿದ್ರು. ಸಣ್ಣ ಸಣ್ಣ ರೋಡ್ ರಸ್ತೆಗಳು, ಮಣ್ಣು ನೋಡಿದಂಥ ರಸ್ತೆ ಟಾರ್ ರೋಡ್ ನೋಡಿದೆ, ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅವರು ಇಲ್ಲಿ ಗೆದ್ದ ಮೇಲೆ ನಮ್ಮ ತಾಲೂಕಲ್ಲಿ 90% ಅಭಿವೃದ್ಧಿ ಆಗಿದೆ ಸರ್. ನಾನು ನೋಡಿರೋ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ಕೆಲಸ ತರಬೇಕಂದ್ರೆ 5 ವರ್ಷ ಆದರೂ ತರೋಕ್ಕಾಗಲ್ಲ ಸರ್. ಸಿಪಿ ಯೋಗೇಶ್ವರ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಕೆಲಸಗಳು ಆಗಿತ್ತು? ಬರೀ ಪಕ್ಷದ ಆರೋದ ಕೆಲಸದಲ್ಲೇ ಬ್ಯುಸಿ ಆಗಿದ್ರು. ಅವ್ರು ತಾಲೂಕಿಗೆ ಬಂದು ಯಾವುದು ಕೆಲಸ ಮಾಡಲಿಲ್ಲ, ಬರೀ ಸುಳ್ಳು ಸುದ್ದಿ ಹೇಳ್ಕೊಂಡೆ ಕಾಲ ಕಳೆದ್ಬಿಟ್ರು. ಪಕ್ಷ ಜಂಪಿಂಗ್ ಮಾಡ್ತೀವಿ, ಬೇರೆ ಪಕ್ಷದವ್ರು ಕೊಂಡ್ಕೋತೀವಿ, ನಾನು ದೊಡ್ಡ ಮೋದಿ ತಾವು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮೋದಿಗೆ ಮೋಸ ಮಾಡಿಬಿಟ್ರು. ಹಾಂ, ಈಗ ನೀರಾವರಿ ವಿಚಾರಕ್ಕೆ, ನೀರಾವರಿ ವಿಚಾರ ಇದು HD ದೇವೇಗೌಡರು ಪ್ರಾಜೆಕ್ಟು, ಗರ್ಕಳ್ಳಿ ಏತ ನೀರಾವರಿ ತಂದವರು ಅವರು. ಏನೋ ಒಂದು ಅಸ್ತೂರ ಹೊಸ್ದಾಗಿ ಒಂದು ಮೇಲ್ಗಡೆ ಪೈಪ್ ಹಾಕಿರ್ಬೋದು, ಆದರೆ ಭೂಮಿ ಕೊರೆದು ಡ್ಯಾಮ್ ಮಾಡಿ ಫಸ್ಟು ಏತ ನೀರಾವರಿ ಯಾರೋ ತೋರಿಸ್ಕೊಟ್ರು, ಆದರೆ ದುಡ್ಡು ಬಿಡುಗಡೆ ಆದದ್ದು BJP ಅವ್ರದ್ದೇ. ಆ BJP ಅವ್ರ ದುಡ್ಡಲ್ಲೇ ಇವರು ಪೈಪ್ ಲೈನ್ ಮಾಡಿದ್ದು. ಬೇರೆ ಪಾರ್ಟಿ ಕೊಟ್ಟೋದ್ರೆ ದುಡ್ಡು ಕೊಟ್ಟವ್ರು ಯಾರು? BJP ಅವ್ರು ದುಡ್ಡು ಕೊಟ್ಟಿರೋದು. ಈಗ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕೆಲಸಗಳು ಆಗಿತ್ತಲ್ವಾ, ಅಂದರೆ ಈಗ ಯಾರೇ ಶಾಸಕರಾದಂತರು ಆದರೂ ಕೂಡ ಕೆಲಸಗಳನ್ನು ಮಾಡ್ತಿದ್ರು ಅಂತ ನಿಮ್ಮ ಅನಿಸಿಕೆನ ಏನು? ಶಾಸಕರಾದರೂ ಕೆಲಸನ ಇವರು CP ಯೋಗೇಶ್ವರ ನಮ್ಮ ತಾಲೂಕಲ್ಲಿ ಮಾಡಲೇ ಇಲ್ವಲ್ಲ, ಇವರು ಬೇರೆ ಪಕ್ಷಕ್ಕೆ ಹೋಗೋದು, ಬೇರೆ MLAಗಳು ಕೊಂಡ್ಕೋತೀನಿ ಅನ್ನೋದು, ಸರ್ಕಾರ ಬೀಳಿಸ್ತೀನಿ ಅನ್ನೋದು, ಈ ಥರ ಕೆಲಸ ಮಾಡಿದರೆ ಹೊರತು ತಾಲೂಕಲ್ಲಿ ಯಾವ ಕೆಲಸನೂ ಮಾಡಲಿಲ್ಲ. ಶಾಸಕರಾದವ್ರಿಗೆ ಅನುದಾನ ಬರ್ತವೆ, ಈ ಗ್ರಾಮ ಪಂಚಾಯತಿಲಿ ಮನೆ ಗ್ರಾಂಟ್ ಬರ್ತವೆ, ಅದು ಗ್ರಾಮ ಪಂಚಾಯತ್ ಸದಸ್ಯನ ಕರ್ತವ್ಯ. ಅದನ್ನು ನಾನು ಮಾಡಿವ್ನಿ ಅಂದರೆ ಎಲ್ಲ ತಾಲೂಕು ಕೊಡುವಂಥದ್ದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಸರ್ಕಾರಿ ಕಚೇರಿ ಮಾಡೋದು, ಪ್ರತಿಯೊಬ್ಬನಿಗೂ MLA ಕರ್ತವ್ಯ. ಅದು ನಾನು ಮಾಡಿದ್ದೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಅದು ವಸತಿಯೇನು ಮಾಡಲಿಲ್ಲ ಅವರು. ನೀರಾವರಿ ಭಗೀರಥ ಅಂತ ಕರೀತಾರಲ್ಲ, ನೀರಾವರಿ ಭಗೀರಥ ಇತ್ತು, ಈಗ ಚೇಂಜ್ ಆಗಿದೆ. ನೀರಾವರಿ ಭಗೀರಥ ಅಂದ್ರೆ ದೇವೇಗೌಡರು 10 ಇಯರ್ ಬ್ಯಾಕಲ್ಲಿ ಇತ್ತು, ನಾವು ಎಲ್ಲ ಮಾಡಿದೀವಿ. ಬಟ್ ಅದೇ ತರ ಅವ್ರು ನಡ್ಕೊಂಡಿಲ್ಲ ಯೋಗೇಶ್ವರರು. ಅದೇ ಕಾಲ ಇತ್ತು. ಇವ ಆ ಬದ್ಧತೆಗೆ ನಾವು ಚಿರಋಣಿ ಯೋಗೇಶ್ವರಿಗೆ ಕೊಡೋಣ, ಆದ್ರೆ ಅವರು ಆ ತರ ನಡ್ಕೊಂಡಿಲ್ಲ. ಆ ಭಗೀರಥನೆ ಬೇರೆ, ಈಗಿರೋ ಭಗೀರಥನೆ ಬೇರೆ, ಬದಲಾಗಿರೋ ಪ್ರಶ್ನೆಗಿಂತ ಇವತ್ತು ಅವರು ನಾಮಿನೇಷನ್ ಇಂಡಿಪೆಂಡೆಂಟ್ ಆಗಿ ಹಾಕಿ ನಿಂತಿದ್ರು, ಮನೇಲಿ ಕೂತಿದ್ರು, ನಾವು ಗೆಲ್ಸ್ಕೊಂಡು ವಿಧಾನಸೌಧಕ್ಕೆ ಕಳಿಸಿದ. ಆದರೆ ಹಿಂಗೆ ಪಕ್ಷ ಮಾಡಿ ಮಾಡಿ ಕಾರ್ಯಕರ್ತರದಲ್ಲಿ ಜಗಳ ತಂದಾಗ್ತಾ ಇದಾರೆ. ಇಲ್ಲಿ ಊರಲ್ಲಿ ಅಣ್ಣ ತಮ್ಮದಿರು ಕಿತ್ತಾಡ್ತಾವ್ರೆ, ಭಾವ ಮೈಕ್ಳು ಕಿತ್ತಾಡ್ತಾವ್ರೆ, ಇವ್ರ ಜಂಪಾಗಿ ಇವ್ರ ಅಣ್ಣ ತಮ್ಮ ಕಿತ್ತಾಡ್ತಾವ್ರೆ, ವಟಾರದವ್ರು ಕಿತ್ತಾಡ್ತಾವ್ರೆ. ಇಲ್ಲಿ ಆ ಥರ ಮಾಡೋ ವ್ಯಕ್ತಿನೇ ವಿಚಾರದಲ್ಲಿ ಯೋಗೇಶ್ವರ್ ನಂಬರ್ 1 ಆಗಿದ್ದಾರೆ.